ಮೂಗನ್ ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಅನಾರೋಗ್ಯದ ಸಮಸ್ಯೆ ಮೇಲಿಂದ ಮೇಲೆ ಉಂಟಾಗ್ತಾನೆ ಇರ್ತದೆ. ಹಾಗೆಯೇ ನಾವು ವೈದ್ಯರ ಬಳಿ ತಪಾಸಣೆ ಮಾಡಿದ್ರು ಕೂಡ ಅಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಅವರ ಒಂದು ನಿರ್ಣಯ ಬರ್ತದೆ. ಆದರೂ ಸಹ ಕೆಲವೊಂದು ಬಾರಿ ಕೆಲವೊಂದು ಕುಟುಂಬಗಳಲ್ಲಿ ಪದೇ ಪದೇ ಈ ಒಂದು ಅನಾರೋಗ್ಯ ಸಮಸ್ಯೆ ಉಂಟಾಗ್ತಿರ್ತದೆ. ಇದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿರೋದಿಲ್ಲ. ವೈದ್ಯರ ಬಳಿ ತಪಾಸಣೆ ಮಾಡಿದ್ರೆ ಏನೂ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಆದರೂ ಕೂಡ ನನಗೆ ಯಾಕೆ ಈ ರೀತಿ ಮೇಲಿಂದ ಮೇಲೆ ಒಂದು ರೀತಿ ಸಮಾಧಾನ ಇಲ್ಲ, ಒಂದು ರೀತಿ ಸಮಸ್ಯೆ ಆ ರೀತಿ ಅನಾರೋಗ್ಯದ ರೀತಿ ಉಂಟಾಗ್ತದೆ ಅನ್ನೋದಂಥ ಒಂದು ವಿಚಾರ ಬಂದಾಗ ಅದಕ್ಕೆ ಒಂದು ಚಿಕ್ಕ ಪರಿಹಾರ ನಾನು ರೂಪಿಸ್ಕೊಡ್ತೇನೆ. ಖಂಡಿತ ಈ ಒಂದು ಪರಿಹಾರ ನಾವು ಭಾನುವಾರದಿಂದ ಮಾಡಿದರೆ ಖಂಡಿತ 100% ಅಷ್ಟು ನಮಗೆ ನಮ್ಮ ಒಂದು ಜೀವನ ಏನಿದೆಲ್ಲ ಆನಂದಮಯವಾಗಿ ಸುಖಕರವಾಗಿ ನಾವು ಕಾಪಾಡ್ಕೋಬೋದಾಗಿದೆ. ಖಂಡಿತ ವೀಕ್ಷಕರೇ, ನಾವು ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಾವು ಏನು ಬೇಕಾದ್ರೂ ನಾವು ಸಾಧನೆ ಮಾಡಬಹುದು. ಹಾಗಾಗಿ ನಮ್ಮ ಆರೋಗ್ಯನ ಫಸ್ಟ್ ನಾವು ಕಾಪಾಡ್ಕೊಳ್ಬೇಕು. ಹಾಗಾಗಿ ವೀಕ್ಷಕರೇ, ಈ ರೀತಿಯಾದಂತಹ ಒಂದು ಪದೇ ಪದೇ ಅನಾರೋಗ್ಯಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಒಂದು ವಿಚಾರ ಬಂದಾಗ ಅವರು ಈ ಒಂದು ಭಾನುವಾರ, ಆದಿತ್ಯವಾರ, ಆದಿವಾರ ಅಂತ ಏನು ಹೇಳ್ತಾರಲ್ಲ, ಆ ರೀತಿಯಾದಂತಹ ಒಂದು ಭಾನುವಾರದ ದಿನದಂದು ಈ ಒಂದು ಸೂರ್ಯದೇವನಿಗೆ ಅರ್ಘ್ಯ ಮಾಡಿದ ನೀರನ್ನು ಅರ್ಘ್ಯ ಮಾಡಿದರೆ ಖಂಡಿತ ತುಂಬ ಒಳ್ಳೆಯದು. ಆದರೂ ಕೂಡ ಪರ್ಟಿಕ್ಯುಲರ್ ಆಗಿ ಒಂದು ಭಾನುವಾರದಿಂದಂದು ತುಂಬ ಒಳ್ಳೆಯದು. ಸೂರ್ಯದೇವನ ವಾರ ಭಾನುವಾರ ಆಗಿರ್ತದೆ. ಹಾಗೆಯೇ ಆ ಒಂದು ಸೂರ್ಯನಿಗೆ ಅರ್ಘ್ಯ ಮಾಡುವುದು ಅಂತಂದರೆ ಅದು ಕೂಡ ಹೇಗೆ ಮತ್ತೆ ತಿಳಿಸ್ಕೊಡ್ತಾನೆ. ಇನ್ನು ಸಮುದ್ರದಲ್ಲಿಯೂ ಕೂಡ ಈ ರೀತಿಯಾಗಿ ಮಾಡ್ತಾರೆ. ಹಾಗೆ ನದಿ ತಟದಲ್ಲೂ ಕೂಡ ನದಿಯಲ್ಲಿ ಕೂಡ ನಿಂತ್ಕೊಂಡು ಈ ರೀತಿ ಸೂರ್ಯದೇವನಿಗೆ ಸೂರ್ಯದೇವನ ಮಂತ್ರವನ್ನು ಪಠಿಸಿಕೊಂಡು ಈ ರೀತಿ ಮಾಡ್ತಾರೆ. ಅದೇ ರೀತಿಯಾಗಿ ಗಾಯತ್ರಿ ಉಪಾಸನೆ ಕೂಡ ಮಾಡ್ತಾರೆ. ಇನ್ನು ಭಾನುವಾರ ದಿನ ಕೆಲವರು ಉಪವಾಸ ಕೂಡ ಮಾಡ್ತಾರೆ. ಉಪವಾಸ ಮಾಡ್ತಾರೆ ಅಂದರೆ ಹೇಗೆ, ಅವರು ಅನ್ನವನ್ನು ತ್ಯಜಿಸ್ತಾರೆ, ಅನ್ನವನ್ನು ಅವರು ಊಟ ಮಾಡೋದಿಲ್ಲ. ಆದರೆ ಕೇವಲ ಗೋಧಿಯಿಂದ ತಯಾರಾಗಿರುವಂತಹ ಪದಾರ್ಥಗಳನ್ನು ಸೇವನೆ ಮಾಡ್ತಾರೆ. ಇನ್ನು ಕೆಲವರು ಈ ಒಂದು ಭಾನುವಾರ ದಿನದಂದು ದೇವರಿಗೆ ನೈವೇದ್ಯ ತರಿಸುವಾಗ ಕೇವಲ ಗೋಧಿಯಿಂದ ತಯಾರಿಸಿರುವಂತಹ ಆಹಾರ ಪದಾರ್ಥವನ್ನು ಮಾತ್ರ ಅವರು ನೈವೇದ್ಯವಾಗಿ ಕೂಡ ಇಡ್ತಾರೆ ಅಂತ ಹೇಳ್ಬೋದು. ಇನ್ನು ರಾತ್ರಿ ಸಮಯದಲ್ಲಿ ಇಲ್ಲಿ ಉಪವಾಸ ಮಾಡ್ತಾರಲ್ಲ ಅಂತಹ ಜನರು ರಾತ್ರಿ ಸಮಯದಲ್ಲಿ ಅವರು ಅಲ್ಪ ಉಪಹಾರ ಅಂತ ಹೇಳಿ ಮಾಡ್ತಾರೆ. ಅದು ಕೂಡ ಗೋಧಿಯಿಂದಲೇ ಮಾಡಿರುವಂತಹ ಪದಾರ್ಥದ ಸೇವನೆ ಮಾಡ್ಬೋದು. ಇಲ್ಲಪ್ಪ ನಮಗೆ ಏನು ಬೇಡ ಅಂತಂದ್ರೆ ಕೇವಲ ಹಣ್ಣು ಹಂಪಲು ಅಥವಾ ಹಾಲುಯಿಂದ ಕೂಡ ಅವರು ಈ ರೀತಿ ಅವರ ಉಪವಾಸವನ್ನ ಸಂಪೂರ್ಣವಾಗಿ ಮಾಡ್ಕೊಡ್ತಾರೆ. ಇನ್ನು ವೀಕ್ಷಕರೇ, ಈ ಒಂದು ಸೂರ್ಯದೇವನಿಗೆ ನಾವು ನಮಸ್ಕಾರ ಮಾಡುವಾಗ ಅಥವಾ ಸೂರ್ಯದೇವನಿಗೆ ನಾವು ನೀರನ್ನು ಅರ್ಘ್ಯ ಮಾಡುವಾಗ ಓಂ ಸೂರ್ಯಾಯ ನಮಃ ಎಂದು ಪ್ರಾರ್ಥಿಸಿಕೊಂಡು ಮಾಡಿದರೆ ಖಂಡಿತ ಯಾವುದೇ ಆದಂತಹ ರೋಗ ರುಜಿನ ಕೂಡ ನಮಗೆ ಬಾಧಿಸುವುದಿಲ್ಲ. ಇನ್ನು ಈ ಒಂದು ಭಾನುವಾರ ಅಂದರೆ ವಿಶೇಷವಾದಂತಹ ವಾರವಾಗಿರ್ತದೆ. ಅದು ಕೂಡ ಸೂರ್ಯನಿಗೆ ಬಹಳ ಪ್ರೀತಿಕರವಾದಂತಹ ವಾರ. ಹಾಗಾಗಿ ಈ ಒಂದು ಬೆಳ್ಳಿ ವಾಟಿ ಅಂತಂದರೆ ಬೆಳ್ಳಿ ಲೋಟದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇದೆಯೋ, ಸ್ಟೀಲ್ ಒಂದು ಬಿಟ್ಟು ಸ್ಟೀಲ್ ಒಂದು ಅದನ್ನು ಉಪಯೋಗ ಮಾಡಬೇಡಿ ಈ ಒಂದು ಪೂಜಾ ಸಾಮಗ್ರಿಗಳಲ್ಲಿ. ಹಾಗಾಗಿ ಈ ಒಂದು ಬೆಳ್ಳಿಯಾಗಲಿ, ಕಂಚಾಗಲಿ ಅಥವಾ ಪಂಚಲೋಹದಾಗಲಿ ನಿಮಗೆ ಯಾವ ರೀತಿಯಂತಹ ಅವೈಲೇಬಲ್ ಇದೆಯೋ ನಿಮ್ಮ ಮನೆಯಲ್ಲಿ, ಆ ರೀತಿಯಾಗಿ ಅಂತಹ ಒಂದು ವಸ್ತುಗಳನ್ನು, ಒಂದು ಲೋಹದ ತಂಬಿಗೆ ಅಥವಾ ಲೋಟದಿಂದ ನೀವು ನೀರನ್ನು ತೆಗೆದುಕೊಂಡು ಅದನ್ನು ನೀವು ಸೂರ್ಯದೇವನಿಗೆ ಸೂರ್ಯ ನಮಃ ಎಂದು ಪ್ರಾರ್ಥಿಸಿಕೊಳ್ಳಿ. ಅತಿ ಚಿಕ್ಕದಾದಂತಹ ಮಂತ್ರ, ಆರಾಮಾಗಿ ನಮ್ಮ ಬಾಯಲ್ಲಿ ಉಚ್ಚಾರವಾಗುವಂತಹ ಮಂತ್ರ. ಹಾಗಾಗಿ ಈ ಒಂದು ಸೂರ್ಯ ನಮಃ ಅನ್ನುವಂತಹ ಒಂದು ಮಂತ್ರವನ್ನು ಪಠಿಸಿಕೊಂಡ್ರೆ ಖಂಡಿತ ಆ ಒಂದು ಪಠಣೆ ಮಾಡಿ ನಾವು ನೀರನ್ನು ನಾವು ಅರ್ಘ್ಯ ಮಾಡಿದರೆ ನಮ್ಮಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆ ಯಾವುದೇ ಏನೇ ಇದ್ರೂ ಕೂಡ ನಾವು ಆರಾಮಾಗಿ ನಾವು ಅದರಿಂದ ಪಾರಾಗ್ಬೋದು, ಅದ್ರ ನಮಗೆ ಪರಿಹಾರ ಸಿಗ್ತದೆ. ದಿನ ದಿನ ನಾವು ಇದೇ ರೀತಿಯಾಗಿ ಮಾಡ್ತಾ ಬಂದರೆ ಖಂಡಿತ ಒಂದೇ ದಿನಕ್ಕಂತೂ ಆಗುವುದಿಲ್ಲ. ನಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಏನಿದೆಯಲ್ಲ ಅದನ್ನು ನಾವು ಸಂಕಲ್ಪ ಮಾಡಿಕೊಂಡು ಈ ರೀತಿ ನಾವು ಸೂರ್ಯದೇವನಿಗೆ ಅದು ಕೂಡ ಭಾನುವಾರ ದಿನ ನಾವು ಅರ್ಘ್ಯ ಮಾಡಿದ್ದಾದರೆ ಅದರಲ್ಲೂ ಸಹ ಈ ಒಂದು ನೀರನ್ನು ನಾವು ಅರ್ಘ್ಯ ಮಾಡುವ ಮುನ್ನ ಆ ಒಂದು ನೀರಿನಲ್ಲಿ ಚಿಟಿಕೆ ಅರಿಶಿನವನ್ನು ಹಾಕಿ ಅದನ್ನು ಅರ್ಘ್ಯ ಮಾಡಿ ಬಹಳ ಬೇಗ ಅಂದರೆ ಬಹಳ ಬೇಗ ಅದು ನಮಗೆ ಪರಿಹಾರವನ್ನು ನೀಡ್ತದೆ. ನಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಅದು ಹೇಗೆ ನಮಗೆ ನಿವಾರಣೆ ಆಗ್ತಾ ಇದೆ ಎಂಬುದು ನಮಗೆ ಗೊತ್ತಾಗ್ತದೆ ಅಂತ ಹೇಳ್ಬೋದಾಗಿದೆ ವೀಕ್ಷಕರೇ. ಇನ್ನು ಈ ಒಂದು ಭಾನುವಾರ ದಿನದಂದು ನಾವು ಈ ಒಂದು ಸೂರ್ಯದೇವನಿಗೆ ಕೆಲವರು ಉಪವಾಸ ಕೂಡ ಮಾಡ್ತಾರೆ ಅಂತ ಹೇಳಿದೆ. ಇನ್ನು ಕೆಲವರು ಬಹಳ ಶ್ರದ್ಧಾ ಭಕ್ತಿಯಿಂದ ಕೂಡ ಪೂಜೆ ಸಲ್ಲಿಸಿರ್ತಾರೆ ತಮ್ಮ ಒಂದು ಆರೋಗ್ಯದ ಸಲುವಾಗಿ ಅಂತ ಹೇಳ್ಬೋದು. ಅಂತಹ ಸಮಯದಲ್ಲಿ ಈ ಒಂದು ಸೂರ್ಯದೇವನಿಗೆ ಭಾನುಮಂಡಲ ಮಧ್ಯಸ್ಥ ಭೈರವ ಭಗಮಾಲಿನಿ ನಮಸ್ತೆಸ್ತು ಮಹಾಮಹೆ ಶ್ರೀಪೀಠೆ ಸುರಪೂಜಿತೆ ಎನ್ನುವಂತಹ ಈ ಒಂದು ಮಂತ್ರವನ್ನು, ಇದು ಶ್ರೀ ಲಲಿತಾದೇವಿ ಸಹಸ್ರನಾಮದಲ್ಲಿ ಒಂದಾಗಿರುವಂತಹ ಒಂದು ಮಂತ್ರ, ಅದನ್ನು ನಾವು 11 ಬಾರಿ ಹೇಳಿಕೊಂಡು ಈ ಒಂದು ಭಾನುವಾರ ದಿನ ನಾವು ಉಪಾಸನೆ ಮಾಡುವುದರ ಮೂಲಕ ಈ ರೀತಿ ನಾವು
ನಮ್ಮ ಒಂದು ಪೂಜೆಯನ್ನು ಸಲ್ಲಿಸಿದರೆ ಖಂಡಿತ ಕಲ್ಪವೃಕ್ಷದ ಹಾಗೆ ಆಗ್ತದೆ, ನಮ್ಮ ಜೀವನ ಸುಖಮಯವಾಗಿರ್ತದೆ, ಆನಂದಕರವಾಗಿರ್ತದೆ ಅಂತ ಹೇಳ್ಬೋದಾಗುತ್ತೆ ವೀಕ್ಷಕರೇ. ಇನ್ನು ನಮಗೆ ಈ ಒಂದು ಮಂತ್ರ ಜಪಿಸ್ಲಿಕ್ಕೆ ಆಗುದಿಲ್ಲಪ್ಪ, ಇಷ್ಟು ದೊಡ್ಡದಿದ್ರೆ ನಮಗೆ ಹೇಳಲಿಕ್ಕೆ ಆಗುದಿಲ್ಲ, ಉಚ್ಚಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಪರವಾಗಿಲ್ಲ, ಈ ಒಂದು ಸುಲಭವಾಗಿರುವಂತಹ ಮಂತ್ರ ಓಂ ಸೂರ್ಯ ದೇವಾಯ ನಮಃ ಅನ್ನುವಂತಹ ಮಂತ್ರವನ್ನು ಸ್ಪಠನೆ ಮಾಡಿಕೊಂಡು 11 ವರೆ ಖಂಡಿತ ನಿಮಗೆ ಈ ಒಂದು ಸೂರ್ಯದೇವನಿಗೆ ಅರ್ಘ್ಯ ಮಾಡೋದು ಬಹಳ ವಿಶೇಷವಾಗಿರುವಂತದ್ದು. ಹಾಗಾಗಿ ಅದು ಸಹ ಈ ಒಂದು ಪ್ರತಿ ಭಾನುವಾರ ಬೆಳಗಿನ ಸಮಯದಲ್ಲಿ ಬೆಳಗಿನ ನಾವು ಅರ್ಘ್ಯ ಮಾಡಬೇಕು ಅಂತ ಹೇಳಿ 12 ಗಂಟೆಗೆ ಎದ್ದು ನಾವು ಆವಾಗ ನಾವು ಮಾಡದನ್ನು ಬರೋದಿಲ್ಲ, ಅದಕ್ಕೂ ಸಹ ಸಮಯವಿರ್ತದೆ. ಆದಷ್ಟು ನಾವು ಸೂರ್ಯೋದಯದ ಮುನ್ನ ಸೂರ್ಯೋದಯದ ಸಮಯದಲ್ಲಿ ಈ ಒಂದು ಸಮಯದಲ್ಲಿ ನಾವು ಮಾಡಿದ್ದಾದರೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಮಾಡಿದರೆ ಖಂಡಿತ ನಮಗೆ ಒಳ್ಳೆಯ ಒಂದು ಫಲ ಸಿಗ್ತದೆ ವೀಕ್ಷಕರೇ. ಹಾಗೆ ನಮ್ಮ ಜೀವನ ಕೂಡ ಆನಂದಮಯವಾಗುತ್ತೆ, ಯಾವುದೇ ಕಷ್ಟ ಕಾರ್ಪಣ್ಯ ಇದ್ರೂ ಕೂಡ ಅದು ಕೂಡ ನಿವಾರಣೆ ಆಗ್ತದೆ. ಈ ಒಂದು ಕಷ್ಟ ಕಾರ್ಪಣ್ಯ ಯಾವಾಗ ಉಂಟಾಗ್ತದೆ ಅಂದರೆ ನಮಗೆ ನಮ್ಮಲ್ಲಿ ಆರೋಗ್ಯ ಏನೋ ಸ್ವಲ್ಪ ಏರಾಪೇರಿ ಆದರೆ ಮಾತ್ರ ನಮಗೆ ಒಂದಲ್ಲ ಒಂದು ಈ ರೀತಿ ಉಂಟಾಗ್ತಾ ಇದೆ ಅನ್ನುವಂತಹ ಭಾಸವಾಗ್ತದೆ ನಮಗೆ. ನನಗೆ ಯಾಕೋ ಆರಾಮಿಲ್ಲ, ನನಗೆ ಯಾಕೋ ಹೀಗಾಗ್ತಾ ಇದೆ, ಈ ರೀತಿ ಒಂದಕ್ಕೊಂದು ಲಿಂಕ್ ಇರ್ತದೆ ಅದು. ಅದಕ್ಕೋಸ್ಕರ ನಾವು ನಮ್ಮ ಆರೋಗ್ಯವನ್ನು ಮೊಟ್ಟ ಮೊದಲನೇ ನಾವು ಚೆನ್ನಾಗಿಟ್ಕೋಬೇಕು. ಹಾಗಾಗಿ ಈ ಒಂದು ಆದಿತ್ಯವಾರದ ದಿನದ ಭಾನುವಾರದ ದಿನದಂದು ನಾವು ಈ ಒಂದು ಸೂರ್ಯದೇವನಿಗೆ ಈ ಒಂದು ನೀರನ್ನ ಅರ್ಘ್ಯ ಮಾಡಿದೆ ಆದರೆ ಖಂಡಿತ ನಮ್ಮಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆ ಅನಾರೋಗ್ಯ ಏನೇ ಇದ್ರೂ ಕೂಡ ಅದನ್ನು ನಾವು ನಿವಾರಣೆ ಮಾಡ್ಕೋಬಹುದಾಗಿದೆ. ನಾವು ಅದನ್ನು ನಾವು ಚೆನ್ನಾಗಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಸಮರ್ಪಣೆ ಮಾಡಿದ್ದಾದರೆ ಖಂಡಿತ ದಿನ 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 ನಮ್ಮಲ್ಲಿ ಕಾಡುತ್ತಿರುವಂತಹ ಅನಾರೋಗ್ಯ ಅಂದರೆ ಅದು ನಿವಾರಣೆ ಆಗುತ್ತದೆ. ಅದೇ ರೀತಿ ನಮ್ಮ ಕಷ್ಟ ಕಾರ್ಪಣ್ಯ ಮುಖಂಡ ನಿವಾರಣೆ ಆಗ್ತದೆ ಅಂತ ಹೇಳ್ಬೋದಾಗಿದೆ ವೀಕ್ಷಕರೇ. ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಲ್ಲಿ ವೀಕ್ಷಕರೇ, ಧನ್ಯವಾದಗಳು.